ಸಂತೋಷ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ತಾಯಿಗ ಸೂರಜ್ ರೇವಣ್ಣ ಅವರನ್ನ ಕರೆತರ್ತಾ ಇದ್ದಾರೆ ಪೊಲೀಸರು. ವೈದ್ಯಕೀಯ ತಪಾಸಣೆಯ ಬಳಿಕ ಬೆಂಗಳೂರಿನತ್ತ ಸೂರಜ್ ರೇವಣ್ಣ ಅವರನ್ನ ಕರೆತರಲಾಗ್ತಾ ಇದೆ. ವೈದ್ಯಕೀಯ ತಪಾಸಣೆ ಮುಗಿದಿದೆ, ಈಗ ಬೆಂಗಳೂರಿನತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಇನ್ನು ಬೆಂಗಳೂರಿನತ್ತ ಈಗ ಸೂರಜ್ ರೇವಣ್ಣ ಬರ್ತಾ ಇದ್ದಾರೆ. ಪ್ರಕರಣ ವಿಚಾರಣೆಯ ಕಾರ್ಯವ್ಯಾಪ್ತಿ ಬೆಂಗಳೂರಿಗೆ ಈಗ ಶಿಫ್ಟ್ ಆಗಿದೆ. ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಏನಿದೆ, ಈಗ ಅದನ್ನ ಎದುರಿಸುವಂತಹ ಸಮಯ ಬಂದಿದೆ. ಈಗ ಬೆಂಗಳೂರಿನತ್ತ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ಕರೆತರ್ತಾ ಇದ್ದಾರೆ. ವೈದ್ಯಕೀಯ ತಪಾಸಣೆಯನ್ನ ಮಾಡಿದ ನಂತರ ಬಳಿಕ ಈಗ ಬೆಂಗಳೂರಿನತ್ತ ಸೂರಜ್ ರೇವಣ್ಣ ಅವರನ್ನ ಕರೆತರಲಾಗ್ತಾ ಇದೆ. ಈ ಪ್ರಕರಣ ಯಾವ ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ ಅನ್ನುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಸಂತ್ರಸ್ತ ದೂರನ್ನ ಕೂಡ ಕೊಟ್ಟಾಗಿತ್ತು, ಅದರ ಮಧ್ಯದಲ್ಲಿ ಆ ಒಂದು ಶಿವಕುಮಾರ್ ಕೊಟ್ಟಂತಹ ದೂರಿಗೆ ಸಾಕ್ಷಿಗಳನ್ನ ಒದಗಿಸಲು ಹೋದಂತಹ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ಲಾಕ್ ಮಾಡಿದ್ರು. ತದನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನ ಮುಂದುವರೆಸುವುದಕ್ಕೆ ಈಗ ಅವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಈಗ ಬೆಂಗಳೂರಿನತ್ತ ಅವರನ್ನ ಕರೆತರಲಾಗ್ತಾ ಇದೆ. ಹಾಸನದಲ್ಲಿ ಒಂದಷ್ಟು ಮೆಡಿಕಲ್ ಟೆಸ್ಟ್ಗಳನ್ನ ಕೂಡ ಮಾಡಲಾಗಿದೆ. ಅದಾದ ನಂತರ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅವರನ್ನ ಬೆಂಗಳೂರಿನತ್ತ ಶಿಫ್ಟ್ ಮಾಡಲಾಗ್ತಾ ಇದೆ. ಇಲ್ಲೂ ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ಜೊತೆಗೆ ಜಡ್ಜ್ ಮುಂದೆ ಕೂಡ ಅವರನ್ನ ಹಾಜರುಪಡಿಸ್ತಾರೆ. ಒಂದು ವೇಳೆ ಈ ಪ್ರಕರಣ ಇನ್ನಷ್ಟು ತಿರುವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಸಂತ್ರಸ್ತನ ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. ಈ ಎಲ್ಲಾ ರಿಪೋರ್ಟ್ ಬಂದ ನಂತರ ಈ ಒಂದು ಪ್ರಕರಣ ಯಾವ ದಿಕ್ಕಿನತ್ತ ಸಾಗುತ್ತೆ ಅನ್ನೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಒಂದು ಕಡೆ ಶಿವಕುಮಾರ್ ಕೊಟ್ಟಂತಹ ದೂರು ಏನಿತ್ತು, ಅದಕ್ಕೆ ಸಾಕ್ಷ್ಯವನ್ನ ಒದಗಿಸುವುದಕ್ಕೆ ಒಂದು ಕಡೆ ಈಗ ಸೂರಜ್ ರೇವಣ್ಣ ಬಂದಿದ್ರು, ಆ ಸಂದರ್ಭದಲ್ಲಿ ಲಾಕ್ ಆಗಿದ್ರು. ಕೆಲವೇ ಹೊತ್ತಿನಲ್ಲಿ ಜಡ್ಜ್ ಮುಂದೆ ಸೂರಜ್ ರೇವಣ್ಣ ಹಾಜರು ಪಡಿಸ್ತಾರೆ ಪೊಲೀಸರು. ಭಾನುವಾರ ಹಿನ್ನೆಲೆಯಲ್ಲಿ ಜಡ್ಜ್ ನಿವಾಸದಲ್ಲಿ ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ ಇವತ್ತು ಭಾನುವಾರ. ಹಾಗಾಗಿ ಬೆಂಗಳೂರಿನ ಕೋರಮಂಗಲ ಜಡ್ಜ್ ನಿವಾಸದಲ್ಲಿ ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸ್ತಾರೆ. ಆರೋಪಿ ಸೂರಜ್ ಕಸ್ಟಡಿಗೆ ಪಡೆಯುವುದಕ್ಕೆ ಪೊಲೀಸರು ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೇಸ್ನ ವಿಚಾರಣೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಸ್ತಾಂತರವನ್ನ ಕೂಡ ಮಾಡಲಾಗಿದೆ. ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯನಾಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಮತ್ತಷ್ಟು ತಿರುವನ್ನು ಪಡೆದುಕೊಳ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತೆ. ಕೆಲವೇ ಹೊತ್ತಿನಲ್ಲಿ ಜಡ್ಜ್ ಮುಂದೆ ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸಲಾಗುತ್ತೆ. ಭಾನುವಾರ ಆಗಿರೋದ್ರಿಂದ ಜಡ್ಜ್ ನಿವಾಸದಲ್ಲಿ ಈ ಒಂದು ಏನು ತನಿಖೆಯನ್ನ ಅಂದ್ರೆ ಅವರ ಮುಂದೆ ಹಾಜರುಪಡಿಸಲಾಗಿರುವಂಥದ್ದು. ಬೆಂಗಳೂರಿನ ಕೋರಮಂಗಲ ಜಡ್ಜ್ ನಿವಾಸದಲ್ಲಿ ಅವರನ್ನ ಹಾಜರುಪಡಿಸ್ತಾರೆ. ಆರೋಪಿ ಸೂರಜ್ ಕಸ್ಟಡಿಗೆ ಪಡೆಯುವುದಕ್ಕೆ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರ ಜಡ್ಜ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಈ ಪ್ರಕರಣ ಮತ್ತಷ್ಟು ತಿರುವನ್ನ ಪಡೆದುಕೊಳ್ಳುತ್ತಾ ಅನ್ನುವಂಥದ್ದು ಮತ್ತೊಂದು ಕಡೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರಾ, ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರಾ, ಮತ್ತಷ್ಟು ವಿಚಾರಣೆಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರೇಸವೆ, ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರತಾಪ್, ಅಲ್ಲಿ ಹಾಸನದಿಂದ ಕರೆತರುವುದಕ್ಕೂ ಮುಂಚೆ ಮೆಡಿಕಲ್ ಟೆಸ್ಟ್ ಆಯ್ತು, ಸುಮಾರು 15 ಟೆಸ್ಟ್ಗಳು ಇರುತ್ತೆ, ಯಾವ ಯಾವ ಟೆಸ್ಟ್ಗಳನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀರಾ? ಹಾ, ಮನಸ ಏನಂತ ಹೇಳಿದ್ರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪುತ್ರ, ಹಾಸನದ ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಸೂರಜ್ ರೇವಣ್ಣ ಅವರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಪ್ರಮುಖವಾಗಿ ಒಂದು ನಿನ್ನೆ ಅರಕಲಗೂಡು ಮೂಲದ ಸಂತ್ರಸ್ತ ಒಂದು ಗಂಭೀರವಾದಂಥ ಆರೋಪ ಮಾಡಿ ದೂರನ್ನು ಕೊಟ್ಟಿದ್ರು. ಅದು ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ ಸಂಬಂಧಪಟ್ಟಂತೆ ಗಂಭೀರವಾದ ಆರೋಪವನ್ನು ಮಾಡಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರಿನ ಹಿನ್ನೆಲೆಯಲ್ಲಿ ನಿನ್ನೆ ವಶಕ್ಕೆ ಪಡೆದುಕೊಂಡಿದ್ದಂಥ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸರು ಇಡೀ ರಾತ್ರಿ ವಿಚಾರಣೆಯನ್ನು ಮಾಡಿ ಇಂದು ಬೆಳಿಗ್ಗೆ 4 ಗಂಟೆ ಸುಮಾರಿನಲ್ಲಿ ಅವರನ್ನು ಬಂಧನ ಮಾಡಿದ್ದೇವೆ ಅಂತೇಳಿ ಅಧಿಕೃತಗೊಳಿಸಿದರು. ಅಲ್ಲಿಂದ ಅವರನ್ನು ಏನು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡೋಗಿ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಲಾಗಿತ್ತು. ಪ್ರಮುಖವಾಗಿ ಏನು ಈಗಾಗಲೇ ಆ ಜಡ್ಜ್ ಬಂಧನ ಆದ 24 ಗಂಟೆ ಒಳಗೆ ಆ ಜಡ್ಜ್ ಮುಂದೆ ಅಥವಾ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾದಂತೆ ಒಂದು ಒಬ್ಬ ಆರೋಪಿಯನ್ನು. ಆ ಹಿನ್ನೆಲೆಯಲ್ಲಿ ಆ ಆರೋಪಿಯನ್ನು ಹಾಜರುಪಡಿಸೋಕ್ಕಿಂತ ಮುನ್ನ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಲಾಯಿತು. ಯಾಕೆಂದರೆ ನಿನ್ನೆ ಒಂದು ದಿನ ಹೆಚ್ಚು ಕಡಿಮೆ 12-14 ಗಂಟೆಗಳ ಕಾಲ ಅವರ ವಶದಲ್ಲಿದ್ದರು. ಒಂದು ವೇಳೆ ಹೆಲ್ತ್ ಏನಾದ್ರೂ ಸಮಸ್ಯೆ ಇದೆಯಾ ಇಲ್ಲೋ ಅನ್ನೋದು ಪರೀಕ್ಷೆ ಮಾಡ್ಕೊಳ್ಳಿಕ್ಕೋಸ್ಕರ ಹಾಸನದ ಹಿಮ್ಸ್ಗೆ ಕರ್ಕೊಂಡೋಗಿ ವಿವಿಧ ಚೆಕಪ್ಗಳನ್ನು ಮಾಡಲಾಯಿತು. ಅಲ್ಲಿಂದ ವಾಪಸ್ಸು ಸೈಬರ್ ಠಾಣೆಗೂ ಕೂಡ ಕರ್ಕೊಂಡು ಬಂದು ಅಲ್ಲಿ ಒಂದು ರೀತಿ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ, ಯಾಕೆಂದರೆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋ
ಹೋಗೋದು. ಯಾಕಂದ್ರೆ ಈಗಾಗಲೇ ಆ ಸಿಐಡಿಗೆ ಪ್ರಕರಣವನ್ನು ವಹಿಸಲಾಗಿದೆ. ಅವರು ಇಲ್ಲಿವರೆಗೆ ಈ ಪೊಲೀಸ್ನವರು ಏನೇನು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿದ್ದಾರೆ, ಜೊತೆಗೆ ಇಲ್ಲಿವರೆಗೆ ಏನೇನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವೆಲ್ಲವನ್ನು ಸಿಐಡಿಗೆ ಹಸ್ತಾಂತರ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮೊಬೈಲ್ ವಶಕ್ಕೆ ತೆಗೆದುಕೊಂಡು ಅವರು ಏನಕ್ಕೆ ಏನೇನು ಆಡಿಯೋ ಸಾಕ್ಷಿಗಳನ್ನು ಕೊಡಕ್ಕೆ ಬಂದಿದ್ರು ಅದನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ನಿನ್ನೆ ಸಂತ್ರಸ್ತ ಏನು ಹೇಳಿಕೆ ನೀಡಿದ್ದಾನೆ ಅವನ ಹತ್ರ ಏನೇನು ಸಾಕ್ಷ್ಯಗಳಿದ್ದು ಅವನ್ನು ಕೂಡ ವಶಪಡಿಸಿಕೊಂಡು ಇದೀಗ ನಾಳೆ ಸಿಐಡಿ ಮುಂದೆ ಎಲ್ಲವನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ ಇವತ್ತು ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಿ ನ್ಯಾಯಾಧೀಶರು ಏನು ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಅಥವಾ ನ್ಯಾಯಾಂಗ ಬಂಧನ ಕೊಡ್ತಾರ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.